ಹಿತವ ಬಿಸಿಲು ನಡುವೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಹೋಳಿಕಟ್ಟೆ ಬಳಿ ಮರಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮಂಗಳವಾರ ಸಂಜೆ ಅಪಾರ ಭಕ್ತರ ಸಮೂಹದೊಳಗೆ ನಡೆಯಿತು. ಇನ್ನು ಗೊಂಬೆಗಳ ಮೇಲೆ ಕೋಳಿ ಎಸೆದು ಹರಕೆಯನ್ನು ತೀರಿಸಿದರು. ರೋಗದಿಂದ ಮುಕ್ತಿ, ರೋಗ ರುಜಿನಗಳು ಬಾರದೇ ಇರುವಂತೆ, ಕಷ್ಟಗಳಿಂದ ದೂರವಾಗಬೇಕೆಂದು, ಕುಟುಂಬದ ನೆಮ್ಮದಿಗೆ ಜೀವನ ನಡೆಸಬೇಕೆಂಬ ಇಚ್ಛಾಶಕ್ತಿಯಿಂದ ದೇವಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇನ್ನು ಕುಟುಂಬಕ್ಕೆ ಯಾವುದೇ ಸಮಸ್ಯೆಗಳು ಬರಬಾರದು, ಇನ್ನು ಆರೋಗ್ಯ ಶಿಕ್ಷಣದಲ್ಲೂ ಕೂಡ ಏರಿಕೆಯಾಗಬೇಕೆಂಬ ಭಕ್ತ ಸಮೂಹದ ಹರಕೆ ಈ ದೇವಿಗೆ ಭರವಸೆಯಾಗುತ್ತದೆ. ಇನ್ನು ಬೆಳಗ್ಗೆ ದೇವಸ್ಥಾನಗಳು ಮಕ್ಕಳ ಹೊಲಿಗೆ ಇತ್ಯಾದಿ ನೈವೇದ್ಯವನ್ನು ಮಾಡುತ್ತಿದ್ದಾರೆ. ಇನ್ನು ದೇಶಮುಖ ಹಾಗೂ ರೇಷ್ಮೆ ಮನೆಯಿಂದ ಮನೆಯಿಂದ ಗೊಂಬೆಗಳ ಮೆರವಣಿಗೆ ದೇವಸ್ಥಾನದವರೆಗೆ ನಡೆಯುತ್ತದೆ. ದೇವಸ್ಥಾನದ ಸುತ್ತಮುತ್ತ 5 ಸುತ್ತು ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ CPI ಶಂಕರಗೌಡ ಪಾಟೀಲ್, PSI ನಟರಾಜ ಲಾಡೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಿದ್ದರು.